Hello, students. Today I am discussing about letter writing, about the formal letter. There are two types of letters. One is formal and another one is informal letter. Formal letter na hege baribeku annodanna nanu ivattu nimge explain maartta idini. This is prescribed for 5 marks in SSLC examination. First step, from address. From address alli XYZ, 10th Standard, Corporation High School, Gavipura, Bangalore. Ili XYZ annuvantaha place ke neevu alli question paper mele kodirthakkantaha ondu imagine maadkoltakkantha ondu name kodirthare. Aa name anna neevu XYZ jagakke baribekagutte. Next, second step, neevu madhye ondu ili ಈ ಜಾಗದಲ್ಲಿ ನೀವು ಎಕ್ಸಾಮಿನೇಷನ್ ಬರೀತಾ ಇರುವಂತಹ ಡೇಟ್ ಅನ್ನ ಅಲ್ಲಿ ಹಾಕ್ಬಿಡಿ. ಫಾರ್ ಎಕ್ಸಾಂಪಲ್, ಇವತ್ತು 23 ಅಕ್ಟೋಬರ್ 2022 ಇದೆ ಡೇಟ್. ನೀವು ಅಲ್ಲಿ 23rd ಅಕ್ಟೋಬರ್ 2022 ಅಂತ ಬರೀಬೇಕು. ನಿಮಗೆ ಆ ರೀತಿ ಬರೆಯಕ್ಕೆ ಕಷ್ಟ ಆದ್ರೆ 23/10/2022 ಅಂತ ಬರೆದ್ಬಿಡಿ. ನೆಕ್ಸ್ಟ್ ಸ್ಟೆಪ್, ಟು ಅಡ್ರೆಸ್. ದ ಹೆಡ್ ಮಾಸ್ಟರ್, ಕಾರ್ಪೊರೇಷನ್ ಹೈಸ್ಕೂಲ್, ಗವಿಪುರ, ಬ್ಯಾಂಗ್ಳೂರ್. ನೆಕ್ಸ್ಟ್ ಸ್ಟೆಪ್, ರೆಸ್ಪೆಕ್ಟೆಡ್ ಸರ್. ಆಫ್ಟರ್ ದಟ್ ನೆಕ್ಸ್ಟ್ ಸ್ಟೆಪ್, ಸಬ್ಜೆಕ್ಟ್, ರಿಕ್ವೆಸ್ಟಿಂಗ್ ಫಾರ್ ಫೈನಾನ್ಷಿಯಲ್ ಹೆಲ್ಪ್. ಐ ಆಮ್ ಟು ಸ್ಟೇಟ್ ದಟ್ ಮೈ ಫಾದರ್ ಇಸ್ ಎ ಲೇಬರರ್, ಹಿಸ್ ಮಂತ್ಲಿ ಇನ್ಕಮ್ ಈಸ್ ₹10,000, ಹಿ ಹ್ಯಾಸ್ ಟು ಫೀಡ್ 6 ಮೆಂಬರ್ಸ್. I am not able to buy textbooks and notebooks. I came to know that there is a poor students fund. I request you kindly to grant me ₹5,000 from the fund. I shall return this through monthly installments. ಇದಾದ್ಮೇಲೆ thanking you ಇನ್ನೊಂದು ಸ್ಟೆಪ್ ಇದೆ. ಅದಾದ್ಮೇಲೆ yours obediently ಅಂತ ಹಾಕಿ ಇಲ್ಗೊಂದು ಕಾಮ ಹಾಕಿ. ಯುವರ್ಸ್ ಒಬಿಡಿಯಂಟ್ಲಿ ಆದ್ಮೇಲೆ ಫ್ರಮ್ ಅಡ್ರೆಸ್ ಅಲ್ಲಿ ಯಾರಿದ್ದೀರಿ ಅವ್ರದೇ ಸಿಗ್ನೇಚರ್ ಇಲ್ಲಿ ಹಾಕ್ಬೇಕಾಗುತ್ತೆ. ಫ್ರಮ್ ಅಡ್ರೆಸ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ತಕ್ಕಂಥ ನೇಮ್ ಅನ್ನ ಕ್ವಶನ್ ಪೇಪರ್ ಇಂದ ತಗೊಂಡಿದ್ರೆ ಅದೇ ನೇಮ್ ಅಲ್ಲೇ ಸಿಗ್ನೇಚರ್ ಮಾಡಬೇಕು. ಇದು ಎಕ್ಸಾಮಿನೇಷನ್ ಪರ್ಪಸ್ಗೋಸ್ಕರ ಈ ರೀತಿ ಅಡ್ರೆಸ್ ಅನ್ನ ನಾವು ಬರಿಬೇಕಾಗುತ್ತೆ. ನೀವು ಎಕ್ಸಾಮಿನೇಷನ್ ಅಲ್ದನೆ ನೀವು ನಿಜವಾಗಿ ನಿಮ್ಮ ಲೆಟರ್ನ ಬರೆಯುವಾಗ ನಿಮ್ಮ ಸ್ವಂತ ಹೆಸರನ್ನ ಹಾಕಿ, ನಿಮ್ಮ ಸ್ವಂತ ವಿಳಾಸವನ್ನ ಹಾಕಿ ಲೆಟರ್ನ ಇದೇ ರೀತಿ ಫಾರ್ಮೆಟ್ ಅಲ್ಲಿ ಬರಿಬೇಕಾಗುತ್ತೆ. ಇದು ಎಕ್ಸಾಮಿನೇಷನ್ ಪರ್ಪಸ್ಗೋಸ್ಕರ ನೇಮ್ಸು ಅಲ್ಲಿ ಗೊತ್ತಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಕ್ಕಂಥ ನೇಮ್ ಅನ್ನ ಮತ್ತೆ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಆ ಅಡ್ರೆಸ್ ಅನ್ನ ಫ್ರಮ್ ಅಡ್ರೆಸ್ಗೆ ಹಾಕ್ಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಸ್ಟೆಪ್ಸ್ ಅನ್ನ ಮರಿಬಾರ್ದು. ಫಸ್ಟ್ ಒನ್ ಫ್ರಮ್, ಸೆಕೆಂಡ್ ಡೇಟ್, ಥರ್ಡ್ ಸ್ಟೆಪ್ ಟು ಅಡ್ರೆಸ್, ಫೋರ್ತ್ ಸ್ಟೆಪ್ ರೆಸ್ಪೆಕ್ಟೆಡ್ ಸರ್, ಫಿಫ್ತ್ ಸ್ಟೆಪ್ ಸಬ್ಜೆಕ್ಟ್, ಸಿಕ್ಸ್ತ್ ಸ್ಟೆಪ್ ಬಾಡಿ ಆಫ್ ದ ಲೆಟರ್. ಈ ಲೆಟರ್ನ ಬರೀತಿರಲ್ಲ, ಇದನ್ನ ಬಾಡಿ ಆಫ್ ದಿ ಲೆಟರ್ ಅಂತೀವಿ. ಅಂದರೆ ಸಬ್ಜೆಕ್ಟ್ ಮ್ಯಾಟರ್ಗೆ ಸಂಬಂಧಪಟ್ಟ ಹಾಗೆ ನೀವು ಬಾಡಿ ಆಫ್ ದಿ ಲೆಟರ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಥ್ಯಾಂಕಿಂಗ್ ಯು, ನೆಕ್ಸ್ಟ್ ಸ್ಟೆಪ್ ಯುವರ್ಸ್ ಒಬಿಡಿಯಂಟ್ಲಿ ಸಿಗ್ನೇಚರ್. ಇಷ್ಟನ್ನು ನೀವು ಫಾಲೋ ಮಾಡಲೇಬೇಕು. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SSLCಗೆ ಸಂಬಂಧಪಟ್ಟಂತಹ ಎಲ್ಲ ಕ್ಲಾಸಸ್, ಗ್ರಾಮರ್, ಪೊಯಮ್ಸ್, ಲೆಸನ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಎಲ್ಲವೂ ಇರುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ಬೇಸಿಕ್ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಜೊತೆಗೆ ಎಕ್ಸಾಮಿನೇಷನ್ಗೂ ಕೂಡ ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.